ಅವರೆಕಾಳು ಕರ್ಮಿನ ಉಳಿ ಮಾಡ್ತಾ ಇದ್ದೀನಿ. ಒಣ ಅವರೆಕಾಳು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಒಣ ಅವರೆಕಾಳು ಹುರ್ಕೋಬೇಕು. ಕರ್ಮಿನ ಚೆನ್ನಾಗಿ ಹುರ್ಕೊಂಡು ಬಿಸಿನೀರು ಇಟ್ಕೊಂಡು ತೊಳ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮಣ್ಣಿರ್ತದೆ. ಬೇಕಾ ಸಾಪನ್ ಧನಿಯಾದ ಪುಡಿ, ಅಚ್ಚಕಾರದ ಪುಡಿ, ಈರುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಸ್ವಲ್ಪ ಕಡಲೆ, ಉಪ್ಪು, ಒಂದೆರಡು ಟೊಮೊಟೊ, ಒಂದೆರಡು ಬದನೆಕಾಯಿ, ಒಂದು ಆಲೂಗೆಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಅರಶಿನ ಪುಡಿ. ಅವರೆಕಾಳು ಹುರಿಯೋಕ್ಕೆ ಅವರೆಕಾಳು ಕೆಂಪಾಳ ಹುರ್ಕೋಬೇಕು. ಅವರೆಕಾಳನ್ನ ಅವರೆಕಾಳು ಕೆಂಪಾಳ ಆಗಿದೆ, ಇವಾಗ ಆಗಿದೆ. ಕೆಂಪಾಳ ಹುರ್ಕೋಬೇಕು. ಕರ್ಮಿನ ಹುರ್ಕೋತೀನಿ. ಕೆಂಪಾಳ ಹುರ್ಕೋಬೇಕು. ಆಗಿದೆ ಕರ್ಮಿನ. ಸಾರು ಪಾತ್ರೆ ಇಡ್ತಾ ಇದ್ದೀನಿ. ನೀರು ನೀರು ಕಾದಿದೆ. ಅವರೆಕಾಳು ಹಾಕೋತಾ ಇದ್ದೀನಿ. ಅವರೆಕಾಳು ಒಂದು 2 ಸಲ ತೊಳ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ, ಎರಡು ಸ್ಪೂನ್ ಧನಿಯಾದ ಪುಡಿ, ಒಂದು ಸ್ಪೂನ್ ಅಚ್ಚಕಾರದ ಪುಡಿ, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ನೀರು. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಟೊಮೊಟೊ ಹಣ್ಣು, ಆಗಿದೆ ಖಾರ. ಆಲೂಗೆಡ್ಡೆ, ಟೊಮೊಟೊ, ಒಂದು ಟೊಮೊಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ರುಬ್ಕೊಂಡಿರೋ ಮಸಾಲೆ, ಈ ಥರ ಬಾಲ ಇವೆಲ್ಲ ಬಿಡಿಸ್ಕೋಬೇಕು ಚೆನ್ನಾಗಿ ಕ್ಲೀನಾಗೆ.
ಥರ ಎಲ್ಲ ಬಿಡಿಸ್ಕೋಬೇಕು. ಎಲ್ಲ ಕ್ಲೀನಾಗಿ ಬಿಡಿಸ್ಕೊಂಡಿದ್ದೀನಿ. ಇದು ಬಿಸಿನೀರಲ್ಲಿ ಒಂದ್ಸತಿ ತಣ್ಣೀರಲ್ಲಿ ಒಂದ್ಸತಿ ತೊಳ್ಕೊಬೇಕು ಚೆನ್ನಾಗೆ. ಬಿಸಿನೀರಿಟ್ಟು ನೋಡಿ ಈ ಥರ ಗಲೀಜೆಲ್ಲ ತೊಗೋಬೇಕು. ಈ ಗಲೀಜು ಆಲೂಗೆಡ್ಡೆ ಕಾಳೆಲ್ಲ ಬಂದಿದೆ. ಬದನೆಕಾಯಿ ಉಪ್ಪು ಸ್ವಲ್ಪ ಹುಣಸೆ ಹುಳಿ ಕಲಸಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಉಗ್ತಾ ಇದ್ದೀನಿ. ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರಲ್ಲಿ ಮೀನು ತೊಳಿಬೇಕು. ಬಿಸಿನೀರಲ್ಲಿ ತೊಳೆದ್ರೆ ಎಲ್ಲ ಕ್ಲೀನಾಗಿ ಆಯ್ತದೆ. ಮಣ್ಣು ಗಿಣ್ಣ ಎಲ್ಲ ಕ್ಲೀನ್ ಆಯ್ತದೆ. ಬಿಸಿನೀರಲ್ಲಿ ತೊಳೆದು ತಣ್ಣೀರಲ್ಲಿ ತೊಳ್ಕೋಬೇಕು. ತಣ್ಣೀರ್ಗೆ ಹಾಕೊಟ್ರೆ ಕ್ಲೀನ್ ಆಗಿರ್ತದೆ. ಕರ್ಮಿನ ಹಾಕ್ತಾ ಇದ್ದೀನಿ. ಬಿಸಿನೀರಲ್ಲಿ ತೊಳ್ಕೊಂಡಿದ್ದೀನಿ ಕ್ಲೀನಾಗೆ. ತಣ್ಣೀರಲ್ಲಿ ಒಂದ್ಸತಿ ಎರಡು ಸತಿ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ. ತೊಳ್ಕೊಂಡು ಹಾಕ್ತಾ ಇದ್ದೀನಿ. ಬೆಂದ್ರೆ ಸಾಕು. ಸ್ವಲ್ಪ ಕೊತ್ತಿರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಮಿ ಸಾರು ತುಂಬ ಚೆನ್ನಾಗಿರ್ತದೆ. ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಕರ್ಮಿ ಸಾರು. ಅವರೆಕಾಳು ಕರ್ಮೀನ್ ಹುಳಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.